ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿಯ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಒಂದು ಹೊಸ ಟೂಲ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಟೂಲ್ ಹೆಸರು ಏನು ಅಂತಂದರೆ ಎಡು ಆ್ಯಕ್ಟಿವ್ ಏಟ್ ಸೊ ಹೆಸರಲ್ಲೇ ಹೇಳಿರೋ ಹಾಗೆಯೇ ಇದು ಒಂದು ಗೆ ಸಂಬಂಧಪಟ್ಟಿರುವಂಥ ಒಂದು ಟೂಲ್ ಸೊ ಹಾಗಾದರೆ ನಾನು ಈ ಟೂಲ್ ಬಗ್ಗೆ ಡೀಟೇಲ್ಸ್ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಇನ್ಸ್ಟಾಲೇಷನ್ನ ನೋಡ್ಬಿಡೋಣ ಸೊ ಯಾವಾಗಲೂ ನಾವು ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಏನು ಮಾಡ್ತಾ ಇದ್ವಿ ಉಬನ್ ಟು ಸಾಫ್ಟ್ವೇರ್ ಹೋಗ್ತಾ ಇದ್ವಿ ಇಲ್ಲಿ ನಾವು ಆರ್ಟ್ ಟೂಲ್ನ ಟೈಪ್ ಮಾಡ್ಕೊತಾ ಇದ್ವಿ ಇದ್ರೆ ಇಲ್ಲೇ ಇನ್ಸ್ಟಾಲ್ ಅಂತ ಕೊಟ್ಟು ಲಾಂಚ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಇಲ್ದಿರೋ ಕಾರಣದಿಂದ ನಾನು ನಿಮಗೆ ಇಂಟರ್ನೆಟ್ ಬ್ರೌಸರಿಂದ ನಾನು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಟೂಲ್ನ ಇನ್ಸ್ಟಾಲ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಪ್ರೊಸೆಸ್ಸು ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ನೀವು ಇಂಟರ್ನೆಟ್ ಇಟ್ಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡೋದು ಅಥವಾ ಇನ್ಸ್ಟಾಲ್ ಮಾಡೋದು ಕಷ್ಟ ಸೊ ಹಾಗಾಗಿ ನೀವು ವೈಫೈ ಇತ್ತು ಅಂದರೆ ವೈಫೈ ಕನೆಕ್ಷನ್ ತೊಗೊಳ್ಳಿ ಇಲ್ಲ ಅಂತಂದರೆ ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಹಾಟ್ಸ್ಪಾಟ್ ಮೊಬೈಲ್ ಹಾಟ್ಸ್ಪಾಟ್ ಮುಖಾಂತರ ಕೂಡ ನೀವು ಟೀಚರ್ಸ್ ಸ್ಮಾರ್ಟ್ ಫೋನ್ ಎಲ್ಲ ಥರನೂ ಇರುತ್ತೆ ಸೊ ಫೋನಿಂದ ಕೂಡ ನೀವು ಅಕಸ್ಮಾತ್ ನಿಮ್ಮ ಶಾಲೆಯಲ್ಲಿ ವೈಫೈ ಅಬ ಇಲ್ಲ ಅಂದರೆ ಈ ಥರ ಕೂಡ ಮಾಡಬಹುದು ಸೊ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇಂಟರ್ನೆಟ್ನ ಇಲ್ಲಿ ನಾನು ಗೂಗಲ್ ಓಪನ್ ಮಾಡಿ ಇಲ್ಲಿ ಎಡು ಆ್ಯಕ್ಟಿವ್ ಫಾರ್ ಏಯ್ಟ್ ಫಾರ್ ಉಬನ್ ಟು ಬಿಕಾಸ್ ಇದು ಉಬನ್ ಟು ಓ ಎಸ್ ಆಗಿರೋದ್ರಿಂದ ಆಪರೇಟಿಂಗ್ ಸಿಸ್ಟಮ್ ಅದನ್ನು ಮಾಡಿಕೊಂಡು ನಾನು ಫಸ್ಟ್ ಆಪ್ಷನ್ನೇ ನಾನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾನು ಡೌನ್ಲೋಡ್ ಫಾರ್ ಲಿನೆಕ್ಸ್ ಬಿಕಾಸ್ ನಾನು ಲಿನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅಲ್ವಾ ಸೊ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ್ಮೇಲೆ ನಾನು ಇಲ್ಲಿ ಉಬನ್ ಟು ನಮ್ಮ ಇದಾಗಿರೋದ್ರಿಂದ ನಾನು ಉಬನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗ್ರ್ಯಾಬ್ ಬೈನರಿ ಪ್ಯಾಕೇಜಸ್ ಡೈರೆಕ್ಟ್ಲಿ ಬಿಕಾಸ್ ಮ್ಯಾನುಲಿ ಮಾಡೋದು ಬೇಡ ಡೈರೆಕ್ಟ್ಲಿ ಅಂತ ಕೊಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಫೈಲ್ನ ಇದು ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಇರುತ್ತೆ ಟೂ ತ್ರೀ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಸೊ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಅದು ಓಪನ್ ಮಾಡ್ತೀನಿ ಡೈರೆಕ್ಟಾಗಿ ಫೈಲು ಸೊ ಇಲ್ಲಿ ಬಂದು ನಾನು ಇನ್ಸ್ಟಾಲ್ ಅಂತ ಕೊಡ್ತೀನಿ ಇದು ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ಸಿಸ್ಟಮ್ ಪಾಸ್ವರ್ಡ್ನ ಕೊಡಿ ಕೊಟ್ಟ ಮೇಲೆ ಇದು ಕೂಡ ಒಂದು ಲೆಸ್ ದ್ಯಾನ್ ಒನ್ ಮಿನಿಟಲ್ಲಿ ಇನ್ಸ್ಟಾಲ್ ಆಗೋಗುತ್ತೆ ಸೊ ಡೌನ್ಲೋಡ್ಗೂ ಕೂಡ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗೋದಕ್ಕೆ ನಿಮಗೆ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿತ್ತು ಅಂತಂದರೆ ಒಂದು ಮೂರು ಎರಡು ಮೂರರಿಂದ ಮೂರು ನಿಮಿಷದಲ್ಲೇ ಆಗೋಗುತ್ತೆ ಓಕೆನಾ ಸೊ ಆದಮೇಲೆ ಬೇಕಾದ್ರೆ ನೀವು ಇಂಟರ್ನೆಟ್ ಕನೆಕ್ಷನ್ನ ತೆಗೆದುಬಿಡ್ಬಹುದು ಸೊ ಈಗ ನಾನು ಇನ್ಸ್ಟಾಲ್ ಆಗಿದೆ ಇದು ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಬಂದಿರುತ್ತೆ ಅಂತ ಗೊತ್ತೇ ಇದೆ ಅಲ್ವಾ ನಿಮಗೆ ಶೋ ಅಪ್ಲಿಕೇಶನ್ಸ್ಗೆ ಹೋಗ್ತೀರಾ ಇಲ್ಲಿ ಬಂದಿದೆ ನೋಡಿ ಸೊ ಎಡು ಆ್ಯಕ್ಟಿವ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇಲ್ಲ ಇಲ್ಲಿ ಕಾಣಿಸ್ತಾ ಇದೆ ಸೊ ನಾನು ಅದನ್ನು ಕ್ಲಿಕ್ ಮಾಡ್ತೀನಿ ಓಕೆ ಸೊ ನಾನು ಕ್ಲಿಕ್ ಮಾಡಿದ್ಮೇಲೆ ಅದು ಈ ಥರ ಕಾಣಿಸುತ್ತೆ ಸೊ ನಾನು ಮುಂಚೆನೇ ಯೂಸ್ ಮಾಡಿರೋದ್ರಿಂದ ನಾನು ಐ ಎಲ್ ಪಿ ಅಂತ ಒಂದು ಯೂಸರ್ ಆ್ಯಡ್ ಆಗಿದೆ ಅಷ್ಟೇ ನೀವು ಗೆಸ್ಟ್ ಅಂತಲೇ ಇಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ ಗೆಸ್ಟ್ ಅಂತಲೇ ಇಟ್ಕೊಳ್ಳಿ ಓಕೆ ಸಾರಿ ಓಕೆ ಗೆಸ್ಟ್ ಅಂತ ಇಟ್ಕೊಳ್ಳಿ ನಾನು ಈ ಏನಿದು ಟೂಲ್ಸ್ ಬಗ್ಗೆ ಅಥವಾ ಬೇರೆ ಆಪ್ಷನ್ಸ್ ಬಗ್ಗೆ ಇದೆಲ್ಲ ನಿಮಗೆ ನೋಡಿದ ತಕ್ಷಣ ಗ್ರೇಡ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತೆಲ್ಲ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿದಾಗ ನಾನು ಹೇಳ್ತೀನಿ ಇವತ್ತು ಕೂಡ ಇವತ್ತು ನಾನು ಬ ಪರ್ಟಿಕ್ಯುಲರ್ ಆಗಿ ಈ ಒಂದು ಟೂಲ್ನ ಹೇಳ್ಕೊಡ್ತಾ ಇರೋದು ಐ ಮೀನ್ ಟೂಲ್ ಬಗ್ಗೆ ಓವರ್ವ್ಯೂ ಕೊಡೋಣ ಅಂತ ಇದ್ದೀನಿ ಯಾಕಂದರೆ ಈ ಟೂಲಲ್ಲಿ ಯಾವ ಸಬ್ಜೆಕ್ಟ್ ರಿಲೇಟೆಡ್ ಇದೆ ಅದ್ರ ಜೊತೆಗೆ ಈ ಟೂಲ್ ಮುಖಾಂತರ ನಾವು ಮಕ್ಕಳಿಗೆ ಹೇಗೆ ನಾವು ಇದನ್ನು ಆದಷ್ಟು ಹೇಗೆ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬರೋದು ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಇಷ್ಟ ಇಷ್ಟ ಪಡೋ ಥರ ಹೇಗೆ ಮಾಡೋದು ಅನ್ನೋದನ್ನ ಬಗ್ಗೆ ನಾನು ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಟೀಚರ್ಸ್ಗೆ ಸೊ ನೀವು ಒಂದ್ಸತಿ ಈ ವಿಡಿಯೋ ನೋಡಿಬಿಟ್ರೆ ನಿಮಗೆ ಅರ್ಥ ಆಗೋಗುತ್ತೆ ಲೈಕ್ ಇದನ್ನು ನಾನು ಯಾವ ತರಗತಿ ಮಕ್ಳಿಗೆ ಯೂಸ್ ಮಾಡ್ಕೋಬಹುದು ಅದ್ರ ಜೊತೆಗೆ ನನ್ನ ಸಿಲೆಬಸ್ಸಲ್ಲಿ ಏನಿದೆ ಹೇಗೆ ಕನೆಕ್ಟ್ ಮಾಡ್ಕೋಬೋದು ಅಂತ ನಿಮಗೆ ನೀವೇ ಪ್ಲಾನ್ ಮಾಡ್ಕೋಬಹುದು ಲಾಗಿನ್ ಅಂತ ಹಾಕ್ತೀನಿ ಸೊ ಇಲ್ಲಿ ನೀವು ನೋಡ್ತಿರೋ ಇಲ್ಲಿ ಮೂರು ವಿಭಾಗಗಳಂತ ಹೇಳ್ಬೋದು ಕ್ಯಾಟಗರೀಸ್ ಅಂತ ಹೇಳ್ಬಹುದು ಸೊ ಇಲ್ಲಿ ನೀವು ಫಸ್ಟ್ ಐಕಾನ್ ಯಾವುದಿದೆ ಅಂದ್ರೆ ಓಪನ್ ಬುಕ್ ಅಲ್ಲಿ ಒಂದು ಏನೋ ಐಕಾನ್ ಕಾಣಿಸ್ತಾ ಇದೆಯಲ್ಲ ಇದನ್ನ ನಾವು ಇಂಗ್ಲಿಷ್ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಹೇಳ್ತೀವಿ ಒನ್ ಟು ತ್ರೀ ಅನ್ನೋದು ಮ್ಯಾಕ್ಸ್ ಅದ್ರ ಜೊತೆಗೆ ಆರ್ಟ್ ಅಥವಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ನಾವು ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಹೇಳ್ಕೊಡ್ತೀವಲ್ಲ ಅದು ಇದೆ ಅದ್ರ ಜೊತೆಗೆ ಮೆಮೊರಿ ಇದೆ ಸೊ ಮೆಮೊರಿ ಅಂದರೆ ಮೆಮೊರಿ ಗೇಮ್ಸ್ ಇರುತ್ತೆ ಮೆಮೊರಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಇದು ತುಂಬ ಅನುಕೂಲ ಮಾಡಿಕೊಡುತ್ತೆ ಮೆಮೊರಿ ಅಂತೂ ಎಲ್ಲ ಸಬ್ಜೆಕ್ಟ್ಗೂ ಬೇಕಲ್ವಾ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ಗೂ ಮೆಮೊರಿ ಚೆನ್ನಾಗಿತ್ತು ಅಂತಂದರೆ ಅವರು ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಮೆಮೊರಿ ಯಾವಾಗಲೂ ಮಕ್ಕಳಿಗೆ ಮೆಮೊರಿ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಿಸ್ತಾ ಇರಬೇಕು ಅದರಲ್ಲೂ ಪ್ರೈಮರಿ ಶಾಲೆ ಮಕ್ಕಳಿಗೆ ಮೊದಲನೇ ತರಗತಿಯಿಂದ ಹತ್ತನೇ ತರಗತಿ ಸ್ಕೂಲ್ ಮಕ್ಳಿಗಂತೂ ಮೆಮೊರಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಷ್ಟು ಅವ್ರಿಗೆ ಮುಂದೆ ಹೋಗ್ತಾ 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 ಸಿಲೆಬಸ್ ಕಷ್ಟ ಆದಾಗ ತುಂಬ ಹೆಲ್ಪ್ ಆಗುತ್ತೆ ಅದೆಲ್ಲ ಸೊ ಹಾಗಾಗಿ ಮೆಮೊರಿ ಆ್ಯಕ್ಟಿವಿಟೀಸ್ ಕೂಡ ಇದೆ ಇದರಲ್ಲಿ ಸೊ ನಾನು ಒಂದೊಂದೇ ಕೆಟಗರಿಗೆ ಒಂದು ತೋರಿಸ್ತಾ ಹೋಗ್ತೀನಿ ಹೇಗೆ ಹೇಗೆ ಇದನ್ನು ಆಟ ಆಡೋದು ಅಂತ ಐ ಮೀನ್ ಈ ಗೇಮ್ ಮುಖಾಂತರ ಹೇಗೆ ನಾವು ಮಕ್ಕಳಿಗೆ ನಾವು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸೊ ಈಗ ನಾನು ಫಸ್ಟು ಎಜುಕ್ ಇಂಗ್ ಇಂಗ್ಲೀಷ್ ಕೆಟಗರಿಗೆ ಹೋಗಿದ್ದೀನಿ ಸೊ ಇಂಗ್ಲೀಷಲ್ಲಿ ಫಸ್ಟ್ ನಿಮಗೆ ಡಿಸ್ಕವರ್ ಲೆಟರ್ಸ್ ಸೊ ಇದರಲ್ಲಿ ಬೇಸಿಕಲಿ ಲೆಟರ್ಸ್ ಮತ್ತು the words so english ಹೊಸ ಸಬ್ಜೆಕ್ಟ್ ಅಲ್ವಾ ಈಗ ಪ್ರೈಮರಿ ಮಕ್ಳಿಗಂತೂ ಇಂಗ್ಲೀಷ್ ಅಂತಂದ್ರೆ ಕಷ್ಟ ಬಿಕಾಸ್ ಕನ್ನಡ ಮೀಡಿಯಂ ಮಕ್ಕಳು ತುಂಬ ಕಷ್ಟ ಆಗುತ್ತೆ ಇವಾಗ ಇಂಗ್ಲೀಷ್ ಮೀಡಿಯಮು ಇದೆ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲೆಲ್ಲ ಬಟ್ ಆದ್ರೂ ಇಂಗ್ಲೀಷ್ ಅಂದ್ರೆ ಮಕ್ಕಳಿಗೆಲ್ಲೋ ಕಷ್ಟ ಅನ್ನೋದು ಮನ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಆದರೆ ಇದನ್ನ ನಾವು ಇಲ್ಲಿ ಟೀಚರ್ಸ್ಗೆ ಎಷ್ಟು ಈಸಿ ಮಾಡಿಕೊಡುತ್ತೆ ಮಕ್ಕಳಿಗೆ ಇಂಗ್ಲೀಷ್ನ ಕಲಿಸೋದ್ರಲ್ಲಿ ಅನ್ನೋದನ್ನು ಈಗ ನೀವೇ ನೋಡಿದಾಗ ಗೊತ್ತಾಗುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡಿಸ್ಕವರ್ ಲೆಟರ್ಸಲ್ಲಿ ನಿಮಗೆ ಇಲ್ಲಿ ಬಲ್ಪ್ ಆಗಿ ಕಾಣಿಸ್ತಾ ಇರೋದೆಲ್ಲಾನು ನೀವು ಟ್ರೈನಿಂಗ್ ಕೊಡೋದು ಸೊ ಓಕೆ ಇದೆಲ್ಲ ಟ್ರೈನಿಂಗ್ ಇರುತ್ತೆ ಕೆಳಗಡೆ ಏನು ಕಾಣಿಸ್ತಾ ಇದೆ ಇದೆಲ್ಲ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳು ಎಕ್ಸಸೈಸಸ್ ಅಂತ ನಾವು ಹೇಳ್ಬೋದು ನೀವು ಇಲ್ಲಿ ಏನ್ ಹೇಳ್ಕೊಟ್ಟಿರ್ತೀರಾ ಅಲ್ಲೇ ನೀವು ನೆಕ್ಸ್ಟ್ ಡೇ ನೀವು ಅದರ ರಿಸಲ್ಟ್ ನೋಡ್ಬಿಡ್ಬೋದು ಅಂದ್ರೆ ಮಕ್ಳಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ ಇದೊಂಥರ ಹೊಸ ರೀತಿಯ ಒಂದು ಟೀಚಿಂಗ್ ಮೆಥಡಾಲಜಿ ಅಥವಾ ಟೆಕ್ನಿಕ್ ಅಂತ ನಾವು ಹೇಳ್ಬೋದು ಸೊ ಈ ತರ ಖಂಡಿತವಾಗ್ಲೂ ನೀವು ಪ್ರಯತ್ನ ಪಟ್ಟು ನೋಡಿ ನಿಮ್ಮ ಶಾಲೆಯಲ್ಲಿ ಪ್ರೊಜೆಕ್ಟರ್ ಇದ್ರೆ ಈ ತರ ಪ್ರೊಜೆಕ್ಟ್ರಿಗೆ ಕನೆಕ್ಟ್ ಮಾಡಿಕೊಂಡು ಸಿಸ್ಟಮ್ನ ನೋಡಿ ಈ ತರ ಕ್ಲಿಕ್ ಮಾಡಿದಾಗ ನೋಡಿ ಈಗ ನಾನು ಲೆಟರ್ಸ್ ಅಂತ ಹೇಳಿದೆ ಆಲ್ಫಾಬೆಟ್ಸ್ ಎಲ್ಲ ಇದೆ ಸೊ ನಾವು ಯಾವುದೇ ಒಂದು ಭಾಷೆನ ಅದ್ರ ಆಲ್ಫಾಬೆಟ್ಸ್ ಮುಖಾಂತರ ಶುರು ಮಾಡ್ತೀವಲ್ವಾ ಸೊ ಇಲ್ಲೇನಿದೆ ನೋಡಿ ಕ್ಯಾಪಿಟಲ್ ಲೆಟರ್ಸ್ ಇದೆ ಸ್ಮಾಲ್ ಲೆಟರ್ಸ್ ಇದೆ ಇದು ಕರ್ಸಿವ್ ರೈಟಿಂಗಲ್ಲಿ ಅದು ಕ್ಯಾಪಿಟಲ್ ಸ್ಮಾಲ್ ಇದೆ ಅದಾದಮೇಲೆ ಆ್ಯಪಲ್ ಸ್ಪೆಲ್ಲಿಂಗ್ ಇದೆ ಜೊತೆಗೆ ಆ್ಯಪಲ್ ಫೋಟೋ ಕೂಡ ಇದೆ ನೀವು ಚಾರ್ಟಲ್ಲಿ ಮಕ್ಳಿಗೆ ತೋರಿಸ್ದಾಗ ಏನಾಗಿರುತ್ತೆ ಅಲ್ಲಿ ಬರೀ ಏನು ಬರೀ ನಿಮಗೆ ಒಂದು ಆಪಲ್ ಅಥವಾ ಎ ಫಾರ್ ಆಪಲ್ ಆತರ ಥರ ಚಾಟಲ್ಲಿರುತ್ತೆ ಇರುತ್ತೆ ಜೊತೆಗೆ ನೀವು ಚಾಟ್ನ ಎಷ್ಟು ಅಂತ ಏನು ಅವ್ರು ಹರಿದೋಗ್ತಿರುತ್ತೆ ಜೊತೆಗೆ ನೀವು ಮತ್ತೆ ಮತ್ತೆ ತಗೋತಿರ್ಬೇಕಾಗುತ್ತೆ ಸೊ ಇದರ ನೀವು ಪ್ರೊಜೆಕ್ಟ್ರಲ್ಲಿ ತೋರಿಸಿದಾಗ ನೀವು ಒಂದೇ ಒಂದು ಸಿಸ್ಟಮ್ ಒಳಗಡೆ ಯಾವುದು ಈ ಟೂಲಲ್ಲಿ ನಿಮಗೆ ಯಾ ಎಷ್ಟು ಡಿಫ್ರೆಂಟಾಗಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಆಪ್ಷನ್ಸು ಕೂಡ ಜಾಸ್ತಿ ಇದೆ ಅದರಲ್ಲಿ ಸೊ ಎಷ್ಟು ವೆರೈಟಿ ವೆರೈಟಿಯಾಗಿ ಕೂಡ ನೀವು ತೋರಿಸ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಸೊ ಈಗ ನೋಡಿ ಆ್ಯಪಲ್ ನೆಕ್ಸ್ಟ್ ಬಟರ್ಫ್ಲೈ ಸೊ ಅದೇ ತರ ಅವ್ರಿಗೆ ಪ್ರೊಜೆಕ್ಟ್ ಮೇಲೆ ಹಾಕಿ ನೋಡಿದಾಗ ನಿಮ್ಮ ಒಂದು ತರಗತಿಲಿ ಐವತ್ತರಿಂದ ಅರವತ್ತು ಮಕ್ಕಳು ಎಷ್ಟು ಮಕ್ಕಳಿದ್ರು ಅವ್ರು ಕೂರಿಸಿ ಪ್ರೊಜೆಕ್ಟ್ರಲ್ಲಿ ಜೋರಾಗಿ ಹೇಳಿಸೋದ್ರಿಂದ ಯಾಕೆಂದ್ರೆ ಯಾವಾಗಲೂ ಮಕ್ಕಳು ನೋಡಿ ಕಲ್ತ್ಕೊಳೋದು ಜಾಸ್ತಿ ನೋಡಿದಾಗ ಅವರು ಜಾಸ್ತಿ ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ ಏನು ಬರೆದು ಅಥವಾ ಏನು ನೆನಪಿಸ್ಕೊಂಡು ಕ ಹೇಳೋದಕ್ಕಿಂತ ಈ ಥರ ನೋಡಿ ಅವರು ಏನು ಕಲ್ತ್ಕೋತಾರೆ ಅದು ಜಾಸ್ತಿ ನೆನಪಿಡ್ಕೋತಾರೆ ಸೊ ಹಾಗಾಗಿ ಈ ಥರ ನೀವು ಯೂಸ್ ಮಾಡ್ಕೋಬಹುದು ಈ ಒಂದು ನೀವು ಇದನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಈ ಒಂದು ಏನು ಕಾನ್ಸೆಪ್ಟು ನನಗೆ ಯಾವ ಒಂದು ತರಗತಿ ಮಕ್ಕಳಿಗೆ ನಾನು ಯೂಸ್ ಮಾಡಿಸಿ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸು ಆ ಥರ ನೀವು ಪ್ಲ್ಯಾನ್ ಮಾಡ್ಕೋಬಹುದು ಆಮೇಲೆ ಇಲ್ಲಿ ನೋಡಿ ಇದು ರೈಟಿಂಗ್ ಬಗ್ಗೆ ಇದೆ ಸೊ ಅದು ನೋಡಿ ಹೇಳ್ಕೊಡೋದಾಗಿತ್ತು ಇದು ರೈಟಿಂಗ್ ಸೊ ನೀವು ಇದು ಇದನ್ನು ಮಕ್ಕಳು ಕಂಪ್ಯೂಟರ್ನ ಏನು ಯೂಸ್ ಮಾಡೋದು ಆದಂಗೆ ಆಗುತ್ತೆ ಮೌಸ್ನೆಲ್ಲ ಹ್ಯಾಂಡ್ಲು ಮಾಡೋದು ಜೊತೆಗೆ ಬರೆಯೋದು ಕೂಡ ಪ್ರಾಕ್ಟೀಸ್ ಆಗುತ್ತೆ ಇದು ಕರ್ಸಿವ್ ರೈಟಿಂಗ್ ಇತ್ತು ಆಮೇಲೆ ಇದು ಕ್ಯಾಪಿಟಲ್ ಲೆಟರ್ಸ್ ರೈಟಿಂಗ್ ಸೊ ನೀವು ಕಲರ್ಸ್ ಎಲ್ಲ ಪಿಕ್ ಮಾಡಿಕೊಂಡು ಗ್ರೀನ್ ತಗೊಂಡು ಆ ಥರ ಸೊ ಮಕ್ಕಳಿಗೆ ಬರ್ದಂಗೂ ಆಗುತ್ತೆ ಬರ್ದಿದ್ದು ಆಲ್ಫಬೆಟ್ ಸೊ ಇದೆಲ್ಲ ಪ್ರೈಮರಿ ಮಕ್ಳಿಗೆ ಬರುತ್ತೆ ಒಂದು ಎರಡನೇ ಮೂರನೇ ತರಗತಿ ಮಕ್ಳಿಗೆಲ್ಲಾರ್ಗು ಲೋವರ್ ಪ್ರೈಮರಿ ಮಕ್ಕಳಿಗೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಈ ಥರ ನೀವು ತೋರಿಸ್ಬಹುದು ಒಬ್ಬರು ಒಬ್ಬರು ಕೂಡ ಒಬ್ಬೊಬ್ಬರೊಬ್ಬರೇ ಕಂಪ್ಯೂಟರ್ಲಿ ಬಂದು ಮಾಡಬಹುದು ಜೊತೆಗೆ ಇದನ್ನ ಇದು ಏನು ನೀವು ಅಲ್ವಾ ಇಲ್ಲಿ ಇದು ಅದರ್ ಆ್ಯಕ್ಟಿವಿಟೀಸ್ ಅಥವಾ ಎಕ್ಸಸೈಸ್ ಅಂತ ಹೇಳಬಹುದು ಸೊ ಈಗ ನೋಡಿ ಎ ಬಿ ಸಿ ಡಿ ಸೊ ಇದೆಲ್ಲ ಸ್ಮಾಲ್ ಲೆಟರ್ಸು ಎ ಸಿ ಡಿ ಇ ಸೊ ಯಾವ್ದು ಬರಬೇಕು ಅಂತ ಸೊ ಅದು ಟಿಕ್ ಆಗುತ್ತೆ ತಪ್ಪಾಕದ್ವಿ ಅಂದರೆ ಅದು ರಾಂಗ್ ಆಗುತ್ತೆ ಸೊ ನೀವು ಮಕ್ಕಳಿಗೆ ನೀವು ಹೇಳ್ಕೊಟ್ಟ ಮೇಲೆ ಲೋವರ್ ಪ್ರೈಮರಿ ಮಕ್ಕಳಿಗೆಲ್ಲ ಈ ಥರ ಕೊಟ್ಟರೆ ಸಾರಿ ನೀವು ಅವ್ರಿಗೆ ನಿಮ್ಗೆ ಅಲ್ಲೇ ಗೊತ್ತಾಗೋಗುತ್ತೆ ನೀವು ಈ ಥರ ಹೊಸ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಹೇಳ್ಕೊಡ್ತಿರೋದು ಮಕ್ಕಳು ಹೇಗೆ ಕ್ಯಾಚ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಈ ರಿಸಲ್ಟ್ ಇಲ್ಲೇ ನೋಡ್ಬೋದು ಇದು ಜಸ್ಟ್ ನಾನು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಹೇಳಿದ್ದು ಇದು ನೆಕ್ಸ್ಟು ಇದು ಕಾರ್ಡ್ಸ್ ಇರುತ್ತೆ ಇದು ಗೇಮ್ ಇದೆ ಸೊ ಅದೆಲ್ಲ ಆಕ್ಟಿವಿಟೀಸ್ ಆಯಿತು ಇದೊಂದು ಗೇಮು ಸೊ ಇಲ್ಲಿ ನೋಡಿ ಸ್ಪೆಂಟ್ ಅಂತ ಇಲ್ಲಿ ವರ್ಡ್ ಮಧ್ಯದಲ್ಲಿದೆ ಸೊ ಇದನ್ನು ಫಸ್ಟ್ ಎಸ್ ಅವ್ರು ಹುಡುಕ್ಬೇಕು ಎಲ್ಲಿ ಹೋಗಿ ಅಂತ ಸೊ ಇದು ವಿಡಿಯೋ ಗೇಮ್ ಥರ ಸೊ ಇಲ್ಲಿ ಆ್ಯರೋಸಲ್ಲಿ ಅಲ್ಲಿ ಹೋಗಿ ಅವರು ಈ ಥರ ಏನು ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ವರ್ಡ್ ಯಾವುದೇ ಪಿ ಎಲ್ಲಿದೆ ಸೊ ಅವ್ರಿಗೆ ವರ್ಡು ಆಯಿತು ಲೆಟರ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತು ಆಟದ ಮುಖಾಂತರ ಆಡಿರೋದ್ರಿಂದ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಇಲ್ಲ ನಾನು ಆಡಬೇಕು ಹೆಂಗಿದು ಗೇಮು ಜೊತೆಗೆ ಮೌಸು ಕೀಬೋರ್ಡೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಹೆಂಗೆ ನಾನು ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಜೊತೆಗೆ ವರ್ಡು ಕಲ್ತ್ಕೊಂಡಂಗೆ ಆಗುತ್ತೆ ಲೆಟರ್ಸ್ ಕಲ್ತ್ಕೊಂಡಂಗೆ ಆಗುತ್ತೆ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ತಿಳ್ಕೊಳಂಗಾಗುತ್ತೆ ಜೊತೆಗೆ ಆಟದ ಮುಖಾಂತರ ಆಟ ಕೂಡ ಇರುತ್ತೆ ಓಕೆ ಸೊ ಅದ್ರ ಬಗ್ಗೆ ಸೊ ನಾನು ಇದನ್ನ ಜಸ್ಟ್ ನಿಮಗೆ ಓವರ್ವ್ಯೂ ಕೊಡ್ತಿರೋದನ್ನು ನಾನು ಡೆಪ್ತಾಗಿ ಹೇಳೋಕೆ ಹೋಗ್ತಾ ಇಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಡೆಪ್ತಾಗಿ ಹೇಳಿಕೊಡ್ತೀನಿ ಸೊ ನೆಕ್ಸ್ಟ್ ವರ್ಡ್ ಬಿಲ್ಡರ್ಸ್ ಅಂತ ಸೊ ಇದೆಲ್ಲ ಲೆಟರ್ಸ್ ಬಗ್ಗೆ ಆಯಿತು ನೆಕ್ಸ್ಟ್ ವರ್ಡ್ ಸೊ ವರ್ಡಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ನೋಡಿ ಆ್ಯನಿಮಲ್ಸ್ ಕ್ಲೋತ್ಸ್ ಪೀಪಲ್ ಜಾಬ್ಸ್ ಸೊ ಡಿಫ್ರೆಂಟ್ ಈಗ ಎಷ್ಟು ಥರ ನಮ್ಮ ಒಂದು ಏನು ಕೆಲಸಗಳಿದೊಸೈಟಿಲಿ ಎಷ್ಟು ಥರ ಕೆಲಸಗಳಿದೆ ಅಂತ ನೀವು ಇವಾಗ ಪ್ರೈಮರಿ ಮಕ್ಕಳಿಗೆ ಅಥವಾ ಹೈಸ್ಕೂಲ್ ಮಕ್ಕಳಿಗೆ ಇದನ್ನು ನೀವು ತೋರಿಸ್ಬಹುದು ನಿಮ್ಮ ಸಬ್ಜೆಕ್ಟಲ್ಲಿ ಅಥವಾ ಸಿಲೆಬಸ್ ಇದ್ದರೂ ಪರವಾಗಿಲ್ಲ ಇಲ್ದಿದ್ರೂ ಸಹ ಇದೊಂದು ಜನರಲ್ ನಾಲೆಡ್ಜ್ ಜಾಸ್ತಿ ಮಾಡ್ಕೊಳ್ಳೋ ಥರ ಸೊ ಇಲ್ಲಿ ಒಂದು ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ ಸೊ ಏನಿದು ಪಿಕ್ಚರ್ ಇದೆ ಅಂತ ನೋಡೋಣ ಬ್ರಿಕ್ ಲೇಯರ್ ಅಂತ ಸೊ ಬ್ರಿಕ್ ಅಂದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸೊ ಅವ್ರಿಗೆ ಏನು ಹೆಸರು ಹೇಳ್ತಾರೆ ಅನ್ನೋದು ಕೂಡ ಹೊಸ ಒಂದು ಹೊಸ ಜಾಬ್ ಬಗ್ಗೆ ತಿಳ್ಕೊಳಂಗಾಗುತ್ತೆ ಜೊತೆಗೆ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ ಸೊ ನೋಡಿದಾಗ ಅವರು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಬೇಗ ಸೊ ನೆಕ್ಸ್ಟ್ ಕ್ಲಾತ್ ಸಂಬಂಧಪಟ್ಟಿರೋದು ಸೊ ಇದೇನಿದು ಪೈಜಾಮ ಸೊ ಪೈಜಾಮ ಅಂತ ಹೇಳ್ತಾರೆ ಇದಕ್ಕೆ ಅಂತ ಹೊಸ ವರ್ಡ್ ತಿಳ್ಕೊಂಡ್ರು ನೋಡಿದ್ರು ಜೊತೆ ಟ್ರಾನ್ಸ್ಪೋರ್ಟಲ್ಲಿ ಇದೇನು ಬಸ್ ಸೊ ಬಸ್ ಸ್ಪೆಲ್ಲಿಂಗ್ ಗೊತ್ತಾಯಿತು ಸೊ ಈ ಥರ ನೀವು ಪ್ರೊಜೆಕ್ಟ್ರಲ್ಲಿ ನೀವು ದೊಡ್ಡದಾಗಿ ತೋರಿಸ್ತಾ ಇದ್ದಾಗ ಪರದೆ ಮೇಲೆ ಏನಾಗುತ್ತೆ ನೀಟಾಗಿ ನೋಡಿ 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 ಅವರು ಕಲ್ತ್ಕೊಳ್ಳೋದು ತುಂಬ ಬೇಗ ಆಗುತ್ತೆ ಜೊತೆಗೆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಆಸಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ಈ ಟೆಕ್ನಿಕ್ ಇದು ಇತರ ಹೊಸ ಟೆಕ್ನಿಕ್ ಒಂದು ಟೀಚಿಂಗ್ ಮೆಥಡಾಲಜಿನ ನೀವು ಅಳವಡಿಸ್ಕೊಡಿ ರಿಸಲ್ಟ್ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಜೊತೆಗೆ ನೆಕ್ಸ್ಟ್ ಲಿಸ್ನಿಂಗ್ ಎಕ್ಸಸೈಸಸ್ ಇದೆ ಇದೆಲ್ಲ ಸೊ ಕೇಳಿಸ್ಕೊಂಡು ಮಕ್ಕಳು ಲಿಸ್ನಿಂಗ್ ಸ್ಕಿಲ್ಸ್ ಕೂಡ ಜಾಸ್ತಿ ಮಾಡೋತರ ಸೊ ಇದರಲ್ಲೂ ಕೂಡ ಸೇಮ್ ಅದೇ ಕೆಟಗರೀಸ್ ಇದೆ ಸೊ ಶುಗರ್ ಸೊ ಶುಗರ್ ಅಂತ ಹೇಳಿದ್ರು ಸೊ ಕೇಳಿಸ್ಕೊಂಡು ಯಾವ್ದು ವರ್ಡ್ ಅಂತ ಅವರು ಇಲ್ಲಿ ಸ್ಪೆಲ್ಲಿಂಗು ಗೊತ್ತಾಗುತ್ತೆ ಸೊ ನೀವು ಇನ್ನೊಂದು ಮಾಡ್ಬೋದು ಅಂದ್ರೆ ಅವ್ರ ಮಕ್ಕಳಿಗೆ ಒಂದು ಬುಕ್ ಪೆನ್ ಇಟ್ಕೊಂಡಿರೋ ಹೇಳಿ ಪ್ರೈಮರಿ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆಲ್ಲ ಹೊಸ ವರ್ಡ್ ಕಲ್ತ್ಕೊಂಡಿರೋದನ್ನ ಬರ್ಕೊಳಕ್ ಹೇಳ್ದಾಗ ಏನಾಗುತ್ತೆ ಸೊ ಅವ್ರಿಗೆ ಒಂದು ಕಡೆ ಇದ್ದಂಗೂ ಆಗುತ್ತೆ ಪ್ರತಿ ಸತಿ ಅವರು ಯಾವಾಗ ಕಂಪ್ಯೂಟ್ರ್ ಮುಂದೆ ಬಂದಾಗ ಸೊ ಇದು ನಾನು ಹೊಸ ವರ್ಡ್ ಕಲ್ತಿದ್ದೆ ಅಂತ ಒಂದು ಲಿಸ್ಟ್ ಕೂಡ ಅವ್ರು ಅವ್ರ ಹತ್ರ ರೆಡಿ ಇರುತ್ತೆ ಸೊ ಹೊಸ ಹೊಸ ವರ್ಡ್ ಕಲ್ತ್ಕೊಂಡಂಗೂ ಕೂಡ ಆಗುತ್ತೆ ಸೊ ಇದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿತ್ತು ನೆಕ್ಸ್ಟು ನಾನು ಮ್ಯಾಥ್ಸ್ ಅಂತ ಹೇಳಿದೆ ಅಲ್ವಾ ಸೊ ಮ್ಯಾಥ್ಸ್ ಬಗ್ಗೆ ಹೇಳ್ತೀನಿ ಸೊ ಮ್ಯಾಕ್ಸ್ ಇದರಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ನಂಬರ್ಸ್ ನಾನು ಮುಂಚೆ ಇಲ್ಲಿ ಲಾಗ್ ಔಟ್ ಮಾಡಿ ತೋರಿಸ್ತೀನಿ ಎಸ್ ಅಂತ ನೋಡಿ ಇಲ್ಲಿ ಗ್ರೇಡ್ಸ್ ಅಂತ ಇದೆ ಸೊ ಇದು ಸಿಲೆಕ್ಟ್ ಏಜ್ ಗ್ರೂಪ್ ಅಂತ ಹೇಳ್ತಾರೆ ಅಂದರೆ ಗ್ರೇಡ್ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರ ಅಂತ ಅನ್ಕೊಳ್ಳೋದಿಲ್ಲ ಇಲ್ಲಿ ಹೀಗಂದ್ರೆ ಇದು ಹೆಂಗೆ ಸೇಮ್ ಕೆಟಗರೀಸ್ ಅಂತೂ ಅದೇ ಇರುತ್ತೆ ಇಂಗ್ಲೀಷ್ ಮ್ಯಾಕ್ಸು ಮೆಮೊರಿ ಬಟ್ ಇದರಲ್ಲಿ ಇದ್ರಲ್ಲಿ ಅಂದರೆ ಗ್ರೇಡ್ಗೆ ಜಾಸ್ತಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ಆ್ಯಡ್ ಮಾಡ್ತಾರೆ ಜೊತೆಗೆ ಆ ಗೇಮ್ ಏನಿದೆ ಅದು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ನೀವು ಇದನ್ನು ನೋಡಿ ನೋಡಿದಾಗ ಈಗ ಗ್ರೇಡ್ ತ್ರೀಗೆ ಲಾಗಿನ್ ಆಗಿ ನಾನು ಮ್ಯಾಕ್ಸಲ್ಲಿ ಸೊ ಏನಿದೆ ಇದರಲ್ಲಿ ಫ್ರ್ಯಾಕ್ಷನ್ಸ್ ಎಕ್ಸ್ಟ್ರಾ ಇದೆ ಮತ್ತು ಪಾಸಿಟಿವ್ ನಂಬರ್ಸ್ ಸೊ ನೀವು ಬರೀ ಇವಾಗ ನೋಡಿ ಲಾಗೌಟ್ ಮಾಡಿ ತೋರಿಸ್ತೀನಿ ನಾನು ಗ್ರೇಡ್ ಒನ್ ಅಥವಾ ಕಿಂಡರ್ ಗಾರ್ಡನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಲೋವರ್ ಪ್ರೈಮರಿ ಮಕ್ಕಳಿಗೆ ಸೊ ಇಲ್ಲಿ ಫ್ರಾಕ್ಷನ್ಸು ಡೆಸಿಮಲ್ಸು ಅದೆಲ್ಲ ಏನಿರಲ್ಲ ಬರೀ ಪಾಸಿಟಿವ್ ನಂಬರ್ಸ್ ಅಡಿಷನ್ಸ್ ಸಬ್ ಟ್ರ್ಯಾಕ್ಷನ್ ಆ ಥರ ಇರುತ್ತೆ ಶೇಪ್ಸ್ ಇರುತ್ತೆ ಶೇಪ್ಸ್ ಬಗ್ಗೆ ಫಸ್ಟ್ ಈ ಬಲ್ಪ್ ಏನಿರುತ್ತೆ ಅದನ್ನ ನಾವು ಹೇಳ್ಕೊಡ್ತೀವಿ ಅದಾದಮೇಲೆ ಅವ್ರು ಇತ್ತು ನೋಡಿ ಟ್ರಯಾಂಗಲ್ಲು ಟ್ರಯಾಂಗಲಲ್ಲೇ ರೈಟ್ ಟ್ರಯಾಂಗಲ್ ಇದೆ ಆಮೇಲೆ ಅಕ್ಯೂಟ್ ಟ್ರಯಾಂಗಲ್ ಇದೆ ಸೊ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಬೋದು ಸೊ ಸ್ಕ್ವೇರಲ್ಲೇ ರೆಟ್ಟ್ಯಾಂಗಲ್ ಇದೆ ಸೊ ಆ ಥರ ಸೊ ಈ ಥರ ಡಿಫ್ರೆಂಟ್ ಶೇಪ್ಸ್ ಅದರ ಹೆಸರು ಅದರ ಎಷ್ಟು ಸೈಡ್ಸ್ ಇರುತ್ತೆ ಪೆಂಟಗನ್ ಅಂದರೆ ಫೈವ್ ಸೈಡ್ಸ್ ಇರುತ್ತೆ ಸೊ ಈ ಥರ ತೋರಿಸಿ ಹೇಳ್ಕೊಡ್ಬೋದು ಮ್ಯಾಕ್ಸ್ ಶೇಪ್ಸಲ್ಲಿ ಸೊ ಅದಾದಮೇಲೆ ಅದು ಆ್ಯಕ್ಟಿವಿಟಿ ಇರುತ್ತೆ ಸೊ ಪೆಂಟಗನ್ ಅಂದರೆ ಯಾವುದು ಆಕ್ಟಗನ್ ಅಂದರೆ ಯಾವುದು ಸ್ಕ್ವೇರ್ ಅಂದರೆ ಯಾವುದು ಅಂತ ಈ ಥರ ಸೆಲೆಕ್ಟ್ ಮಾಡ್ಕೋಬಹುದು ಓಕೆನಾ ಸೊ ಈಗ ನಾನು ಮ್ಯಾಕ್ಸಲ್ಲಿ ಇದು ಮ್ಯಾಕ್ಸಲ್ಲಿ ನಾನು ನಿಮಗೆ ಮುಂದೆ ವೀಡಿಯೋಸ್ ಮುಖ ವೀಡಿಯೋಸ್ ಮಾಡಿದಾಗ ನಾನು ಡೀಟೇಲ್ಸ್ ಕೊಡ್ತೀನಿ ನಾನು ಅಂದರೆ ಏನು ಒಂದೊಂದೇ ಒಂದೊಂದೇ ಕೆಟಗರಿ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತೀನಿ ಅವಾಗ ಫುಲ್ ಡೆಪ್ತಾಗಿ ಹೇಳ್ತೀನಿ ಬಟ್ ಇದ್ರ ಜಸ್ಟ್ ನಾನು ಓವರ್ವ್ಯೂ ಕೊಡ್ತಾಯಿದ್ದೀನಿ ನೋಡಿ ಟೈಮ್ ರಿಲೇಟೆಡ್ ಇದೆ ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ತೋರಿಸಿರೋ ಹಾಗೆಯೇ ಎಕ್ಸ್ಪ್ಲೋರ್ ಮಾಡಿ ಟೀಚರ್ಸು ಸೊ ದಟ್ ನಿಮಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾನು ಈ ಆ್ಯಕ್ಟಿವಿಟಿನ ಅಥವಾ ಈ ಒಂದು ಕೆಟಗರಿ ಮ್ಯಾಕ್ಸಲ್ಲಿ ನಾನು ಯಾವ ಒಂದು ಒಂದು ಅಥವಾ ಯಾವ ಒಂದು ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ ಗೊತ್ತಾಗ್ಬಿಡುತ್ತೆ ಸೊ ಇದು ಮ್ಯಾಕ್ಸಲ್ ಆಗಿತ್ತು ಸೊ ನೆಕ್ಸ್ಟ್ ನಾನು ಏನು ಆರ್ಟ್ ಅಂತ ಹೇಳಿದೆ ಅಲ್ವಾ ಪೇಂಟಿಂಗ್ ಸೊ ಇದು ಪೇಂಟಿಂಗ್ ಅಲ್ಲಿ ಅವ್ರಿಗೆ ಒಂದ್ಸತಿ ತೋರಿಸ್ಬಿಟ್ಟು ಈ ಥರ ಹಿಂಗೆ ಶೇಪ್ ಡ್ರಾ ಮಾಡಬಹುದು ಫ್ರೀ ಹ್ಯಾಂಡ್ ಆಗಿ ಕಲರ್ ಸೆಲೆಕ್ಟ್ ಮಾಡ್ಕೋಬಹುದು ಆ ಥರ ತೋರಿಸಿದ್ರೆ ಪೇಂಟಿಂಗ್ ಮಾಡ್ಕೋಬಹುದು ಮೇಲೆ ಕಲರ್ಸ್ ಬಗ್ಗೆ ಲೋವರ್ ಪ್ರೈಮರಿ ಮಕ್ಕಳು ಒಂದು ಎರಡನೇ ತರಗತಿ ಮಕ್ಕಳಿಗೆ ಪಿಂಕ್ ಪಿಂಕ್ ಕಲರ್ ಯಾವುದು ಪರ್ಪಲ್ ಅಂದ್ರೆ ಪರ್ಪಲ್ ಯಾವ್ದು ಬರುತ್ತೆ ಸೊ ಆ ಥರ ಗೇಮ್ಸ್ ಕೂಡ ಇರುತ್ತೆ ಆಕ್ಟಿವಿಟೀಸ್ ಸೊ ಇದನ್ನು ನಾನು ಮಿಕ್ಸಿಂಗ್ ಕಲರ್ಸ್ ಕಲರ್ ಕಾಂಬಿನೇಷನ್ ಮಿಕ್ಸ್ ಮಾಡಿದ್ರೆ ಯಾವ ಥರ ಬರುತ್ತೆ ಸೊ ಅದೆಲ್ಲ ನೀವು ಏನು ಒಂದೊಂದೇ ಒಂದೊಂದೇ ನೀವು ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಬಟ್ ನಾನು ಆಗಿ ನೆಕ್ಸ್ಟ್ ಬ ಮುಂದೆ ಬರೋ ವಿಡಿಯೋಸಲ್ಲೆಲ್ಲ ನಾನು ಡೀಟೇಲ್ಸ್ ಕೂಡ ಕೊಡ್ತೀನಿ ನೆಕ್ಸ್ಟ್ ಮೆಮೊರಿ ಗೇಮ್ಸ್ ಅಂತ ಹೇಳಿದೆ ಸೊ ಈ ಮೆಮೊರಿ ಗೇಮ್ಸ್ ಅಂತೂ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಜೊತೆಗೆ ಅವ್ರಿಗೆ ಗೊತ್ತು ಗೊತ್ತಿಲ್ಲದಂಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಇದೆಲ್ಲ ಮೆಮೊರಿ ಆ್ಯಕ್ಟಿವಿಟೀಸ್ ಅಥವಾ ಗೇಮ್ಸ್ ಅನ್ನೋದು ಡೆಫಿನೆಟ್ ಆಗಿ ಏನೋ ಅವ್ರಿಗೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ನೋಡಿ ಈ ಥರ ಸೊ ಈಗ ಒಂದೊಂದೇ ಒಂದೊಂದೇ ಕಾರ್ಡ್ ಓಪನ್ ಮಾಡೋದು ಸೊ ಈಗ ಆನೆ ಎಲ್ಲಿ ಕಾಣಿಸ್ತು ಇಲ್ಲಿ ಕಾಣಿಸ್ತು ಕ್ಲಿಕ್ ಕರೆಕ್ಟಾಗಿದೆ ಸೊ ನೆಕ್ಸ್ಟು ಈ ಒಂದು ಶಿ ಈ ಒಂದು ಆ್ಯನಿಮಲ್ ಎಲ್ಲಿ ಕಾಣಿಸ್ತು ಇಲ್ಲಿ ಕಾಣಿಸ್ತಲ್ವಾ ಓಕೆ ಸೊ ಈ ಥರ ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ಆಡ್ತಾರೆ ಜೊತೆಗೆ ಅವ್ರ ಮೆಮೊರಿ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಿಕೊಂಡಷ್ಟು ಅವರು ಅವರ ನೆನಪಿನ ಶಕ್ತಿ ಕೂಡ ಜಾಸ್ತಿ ಮಾಡ್ಕೋಬಹುದು ಸೊ ಇದೆಲ್ಲ ಮೆಮೊರಿ ಗೇಮ್ಸ್ ಆಗಿತ್ತು ಜೊತೆಗೆ ಇದು ರಿಲೇ ಮೆಮೊರಿ ರಿಲೇಟೆಡ್ ಗೇಮ್ಸೇ ಸೊ ಜಸ್ಟ್ ಅವ್ರಿಗೆ ಮೂವ್ ಮಾಡೋದು ಸೊ ಈಗ ಈ ಮೌಸ್ ಬಂದು ಇಲ್ಲಿ ಚೀಸ್ ಇದನ್ನ ತಗೊಳ್ಳೋ ಥರ ಸೊ ಈ ಥರ ನೀವು ಏನು ಮೌಸ್ ಮತ್ತು ಕೀಬೋರ್ಡ್ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಏನು ತಿಳ್ಕೊಬಹುದು ಈ ಒಂದು ಗೇಮ್ಸ್ ಆಡೋದ್ರ ಮುಖಾಂತರ ಸೊ ಇದೆಲ್ಲ ಮೆಮೊರಿ ಗೇಮ್ಸ್ ನೀವು ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡ್ತಿದ್ರೆ ಗೊತ್ತಾಗುತ್ತೆ ಸೊ ಒನ್ ಒನ್ ಎಲ್ಲಿದೆ ಟೂ ಎಲ್ಲಿದೆ ಸೊ ಆ ಥರ ಸೊ ಇದು ಮೆಮೊರಿ ರಿಲೇಟೆಡ್ ಗೇಮ್ಸ್ ಪೇಂಟ್ ಆರ್ಟ್ ಇದಾಗಿತ್ತು ಜೊತೆಗೆ ನಾನು ಮ್ಯಾಕ್ಸ್ ಹೇಳಿದೆ ಮತ್ತು ಇಂಗ್ಲೀಷ್ ಬಗ್ಗೆ ಹೇಳಿದೆ ಸೊ ಈಗ ನೀವು ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸ್ ಮ್ಯಾಥ್ಸ್ ಸಬ್ಜೆಕ್ಟ್ ಟೀಚರ್ಸ್ ಜೊತೆಗೆ ಬೇರೆ ಸಬ್ಜೆಕ್ಟ್ ಟೀಚರ್ಸು ಕೂಡ ಮೆಮೊರಿ ಗೇಮ್ಸ್ ಎಲ್ಲ ಕೂಡ ಅವರು ಮಕ್ಕಳಿಗೆ ಆಡಿಸ್ತಾ ಆಡಿಸ್ತಾ ಇರೋದ್ರಿಂದ ನಾನು ಮುಂಚೆನೇ ಹೇಳಿರೋ ಹಾಗೆಯೇ ಆಗಿ ಅವ್ರಿಗೆ ಅವರ ಮೆಮೊರಿ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಎಫ್ ಹೆಲ್ಪ್ ಆಗುತ್ತೆ ಬಿಕಾಸ್ ತುಂಬ ತುಂಬ ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಬೇ ಮಕ್ಳಿಗೆ ಇವಾಗ ನಾವು ಟ್ಯೂಷನ್ಸ್ಗೆಲ್ಲ ಕಳಿಸ್ತೀವಲ್ಲ ಜಾಸ್ತಿ ಈ ಥರ ಮೆಮೊರಿ ಆಕ್ಟಿವಿಟೀಸ್ನ ತುಂಬ ಆಟಾಡಿಸ್ತಾರೆ ಯಾಕಂತಂದರೆ ಮೆಮೊರಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಥರ ವಿಧಾನಗಳಿದೆ ಎಲ್ಲ ತುಂಬ ಇವಾಗಂತೂ ಅದೇ ಎಲ್ಲ ಕಡೆ ಮಾಡ್ತಾ ಇರೋದು ಮಕ್ಕಳಿಗೆ ಪ್ರೈಮರಿ ಮಕ್ಕಳಿಗೆ ಹೈಸ್ಕೂಲ್ ಮಕ್ಳಿಗೆಲ್ಲಾರಿಗೂ ಯಾಕಂದರೆ ಆ ಮೆಮೊರಿ ಇಂಪ್ರೂವ್ ಮಾಡಿಕೊಂಡಷ್ಟು ಕೂಡ ನಮಗೆ ಮುಂದೆ ಬರ್ತಾ ಬರ್ತಾ ಸಬ್ಜೆಕ್ಟ್ಸ್ ಅಥವಾ ಸಿಲೆಬಸ್ ಡಿಫಿಕಲ್ಟ್ ಆದ ಆಗ್ತಾ ಹೋದಷ್ಟು ನಮ್ಮ ಮೆಮೊರಿ ಚೆನ್ನಾಗಿರಲೇಬೇಕಾಗುತ್ತೆ ಸೊ ಮೆಮೊರಿಗೋಸ್ಕರ ನೀವು ಈ ಥರ ಡೆಫ್ರೆಟ್ ಆಗಿ ಗೇಮ್ ಆಡಿಸಿ ಫ್ರೀ ಟೈಮಲ್ಲ ಈ ತರ ಮೆಮೊರಿ ಗೇಮ್ ಆಡಿಸಿ ಜೊತೆಗೆ ಸಬ್ಜೆಕ್ಟ್ಸ್ ನೀವು ಕೂತ್ಕೊಂಡು ಪ್ಲಾನ್ ಮಾಡಿ ಇವಾಗ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೋಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆಗಿ ಒಂದೊಂದೇ ಒಂದೊಂದೇ ಕೆಟಗರಿ ತೊಗೊಂಡು ನಾನು ವಿಡಿಯೋಸ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ನೀವು ಸಹ ಎಕ್ಸ್ಪ್ಲೋರ್ ಮಾಡಿ ನನ್ನ ಸಬ್ಜೆಕ್ಟ್ ಈಗ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ ಆಗಿದ್ರೆ ನಾನು ಹೇಗೆ ಈ ತರ ಒಂದು ಟೂಲ್ನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಟೈಮ್ ಸಿಕ್ಕಿದಾಗ ಕೂರಿಸ್ಕೊಂಡು ಪ್ರೊಜೆಕ್ಟ್ ಕನೆಕ್ಟ್ ಮಾಡಿಕೊಂಡು ಅವಶ್ಯಕತೆ ಇದ್ರೆ ಅಥವಾ ನಿಮ್ಮ ನಿಮ್ಗೆ ಅವೈಲಬಿಲಿಟಿ ಇದ್ರೆ ನೀವು ಖಂಡಿತ ಈ ತರನೂ ಮಾಡಬಹುದು ಇಲ್ದಿದ್ರೆ ಕಂಪ್ಯೂಟರ್ ಎಲ್ಲರೂ ಒಂದು ಜಾಗದಲ್ಲಿ ಇಟ್ಟು ಕಾಣ್ಸಿರೋ ತರ ಒಂದು ಐವತ್ ಅರವತ್ ಮಕ್ಳಿಗೆ ತರ ಈ ತರನು ಮಾಡಬಹುದು ಅಂದ್ರೆ ಎಲ್ಲಾರ್ಗೂ ಒಬ್ಬೊಬ್ಬರಿಗೆ ಹೇಳ್ಕೊಡೋದಕ್ಕೆ ಟೈಮ್ ಸಾಕಷ್ಟು ಬೇಕಾಗಿರೋದ್ರಿಂದ ಈ ಥರ ಸಹ ಮಾಡಬಹುದು ಸೊ ನೀವು ಇಲ್ದಿದ್ದಾಗ ಅವ್ರಿಗೆ ಒಂದು ಮೂರ್ನಾಲ್ಕು ಜನಕ್ಕೆ ಒಂದು ಸಿಸ್ಟಮ್ ಅಂತ ಕೊಟ್ಬಿಟ್ಟು ತೋರಿಸಿದ್ರೆ ಮಕ್ಳು ಅವರೇ ಎಕ್ಸ್ಪ್ಲೋರ್ ಮಾಡಿಕೊಂಡು ಅವರೇ ಕ್ಲಿಕ್ ಮಾಡ್ಕೊಂಡು ಇದೇನೇನಂತ ಅವರೇ ಕೂಡ ಆಟ ಆಡಬಹುದು ಸೊ ಇದು ಬೇಸಿಕಲಿ ನಾನು ಟೀಚರ್ಸ್ಗೆ ಅಂತ ಮಾಡಿರೋ ವೀಡಿಯೋ ಟೀಚರ್ಸ್ಗೆ ಒಂದು ಬೇಸಿಕ್ಕಾಗಿ ಒಂದು ಐಡಿಯಾ ಬಂದಿದೆ ರಫ್ ಆಗಿ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಗೇಮ್ ಈ ಗೇಮ್ ಟೂಲ್ ಅಥವಾ ಈ ಎಡು ಆಕ್ಟಿವ್ ಏನಕ್ಕೆ ಸಂಬಂಧಪಟ್ಟಿರುವಂಥ ಟೂಲು ನಾವು ಹೇಗೆ ಇದರಿಂದ ಉಪಯೋಗ ಪಡ್ಕೋಬಹುದು ಇದರಿಂದ ಅನುಕೂಲ ತೊಗೋಬಹುದು ಅಂತ ಒಂದು ಬೇಸಿಕ್ ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನೆಕ್ಸ್ಟು ನಾನು ಒಂದೊಂದೊಂದೇ ಕೆಟಗರಿ ತೊಗೊಂಡು ಇಂಗ್ಲೀಷ್ ಅಂತ ಒಂದು ಕೆಟಗರಿ ತೊಗೊತೀನಿ ಮ್ಯಾಥ್ಸ್ ಅಂತ ಒಂದು ಸಬ್ಜೆಕ್ಟ್ ಕೆಟಗರಿ ತಗೊಂಡು ಒಳಗಡೆ ಏನೇನು ಗೇಮ್ಸ್ ಅಂತ ನಾನು ಹೇಳ್ತಾ ಬರ್ತೀನಿ ಸೊ ಅದ್ರ ಜೊತೆಗೆ ಇಲ್ಲೆಲ್ಲ ಆಪ್ಷನ್ಸ್ ಇದೆ ಇದೆಲ್ಲ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ ಇವತ್ತು ನಾನು ಬೇಸಿಕಲಿ ಮಾಡಿದ್ದು ಇಷ್ಟು ಹೇಳಕ್ಕೆ ಮಾತ್ರನೇ ಓವರ್ವ್ಯೂ ಕೊಡಕ್ಕೆ ಅಂತ ನಾನು ಓವರ್ವ್ಯೂ ಕೊಟ್ಟಿರೋದು ನಿಮಗೆ ಅರ್ಥ ಆಗಿದೆ ಜೊತೆಗೆ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವೇ ಎಕ್ಸ್ಪ್ಲೋರ್ ಮಾಡ್ತಾ ನೋಡಿ ಬೇರೆ 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 ಇದೆಲ್ಲ ಸೊ ಆಗಿ ನಿಮಗೆ ಪ್ಯಾಟ್ರನ್ಸ್ ಈ ಥರ ತುಂಬ ಸಿಮಿಟ್ರಿ ಸೊ ಇದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ನನಗೆ ಈ ಸಿಲೆಬಸಲ್ಲಿ ಇದೆ ನಾನು ಇದನ್ನು ಯಾವ ಮಕ್ಕಳಿಗೆ ಯಾವ ತರಗತಿ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರಿಗೆ ನಾನು ಟೀಚಿಂಗ್ ಟೆಕ್ನಾಲಜಿ ಮೆಥಡಾಲಜಿನ ಚೇಂಜ್ ಮಾಡಿಕೊಂಡ್ರೆ ಆಗಿ ಎಂಥ ತುಂಬ ಡಲ್ ಸ್ಟೂಡೆಂಟ್ ಅವ್ನು ಗೊತ್ತಾಗ್ತಿಲ್ದಿರೋ ಮಕ್ಕಳು ಸಹ ಇಂಟ್ರೆಸ್ಟ್ ತೊಗೊಂಡು ಸ್ಕೋರ್ ಮಾಡೋದಕ್ಕೆ ಅನುಕೂಲ ಅಂತೂ ಖಂಡಿತ ಹಾಗೆ ಆಗುತ್ತೆ ನೋಡಿ ಟ್ರೈ ಮಾಡಿ ಸತಿ ನೀವು ನಿಮ್ಮ ಒಂದು ಟೀಚಿಂಗ್ ಮೆಥಡಾಲಜಿಗೆ ಅಪ್ಲೈ ಮಾಡಿ ನೋಡಿ ರಿಸಲ್ಟ್ ಡೆಫ್ನೆಟ್ ಆಗಿ ಬರುತ್ತೆ ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನೀವು ಇನ್ಸ್ಟಾಲ್ ಮಾಡಿ ಜೊತೆಗೆ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿರಿ ತುಂಬ ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕಾಗಿ